ದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಗದಗ ತಾಲೂಕಾ ಪಂಚಾಯತಿಯ ಹರ್ತಿ ಕ್ಷೇತ್ರದಿಂದ ತಾಲೂಕಾ ಪಂಚಾಯತಿ ಹಾಲಿ ಸದಸ್ಯರು ಹಾಗೂ ಹರ್ತಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ಹಾಲು ಉತ್ಪಾದಕರ ಸಂಘ ಕಣಿವಿ ಇದರ ಮಾಜಿ ಅಧ್ಯಕ್ಷರು ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕಣಿವಿ ಇದರ ಮಾಜಿ ಅಧ್ಯಕ್ಷರು ಮತ್ತು ಬೆಂಕದಕಟ್ಟಿಯ ಫಾರ್ಮರ್ ಕೋ ಆಪರೇಟಿವ್ ಆಯಿಲ್ ಮಿಲ್ ಇದರ ಮಾಜಿ ನಿರ್ದೇಶಕರು ಹಾಗೂ ಗದಗ ಪಿಎಲ್ಡಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರು ಮತ್ತು ರೋಟರಿ ಇಂಟರಾಕ್ಟ್ ಕ್ಲಬ್ನ ಮಾಜಿ ಸದಸ್ಯರು ಹಾಗೂ ಸುಮಾರು 40 ವರ್ಷದಿಂದ ಸಮಾಜ ಸೇವೆ ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಕಾಂಗ್ರೆಸ್ನ ಮುಖಂಡರಾದ ಶ್ರೀ ಶರಣ ಬಸನಗೌಡ ಶಂಕರಗೌಡ ಪಾಟೀಲ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಒಂದು ಸಣ್ಣ ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್. ಒಂದು ನನ್ನ ಪರಿಚಯ ಅಂದರೆ ನಾನು ಗದಗ ಜಿಲ್ಲೆ ಗದಗ ತಾಲೂಕು ಕಣಿವೆ ಗ್ರಾಮದ ನಿವಾಸಿ. ನಾನು ಕಣಿವೆ ಗ್ರಾಮದಲ್ಲಿ ಇದ್ದುಕೊಂಡು ನನ್ನ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೇನೆ. ಸರ್ ತಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು ಶರಣಬಸನಗೌಡ ಶಂಕರಗೌಡ ಪಾಟೀಲ್ ಅಂತ. ತುಂಬ ಸಂತೋಷ ಸರ್. ಸರ್ ಅದೇ ರೀತಿ ತಾವು ರಾಜಕೀಯಕ್ಕೆ ಯಾವಾಗ ಮತ್ತು ಹೇಗೆ ಪ್ರವೇಶ ಮಾಡಿದ್ರಿ ಸರ್? ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಬೇಕಾದ್ರೆ ನನಗೆ ಮೂಲ ಸಮಾಜ ಸೇವೆ ಅಂತ ಪ್ರಾರಂಭ ಆಗಿದ್ದಂತ ಹೇಳಬೇಕಂದ್ರೆ ನಾನು 8ನೇ ಕ್ಲಾಸ್ನಲ್ಲಿ ಓದುವಾಗಿಂದ ನಾನು ನನ್ನ ಸಮಾಜ ಸೇವೆ ಪ್ರಾರಂಭ ಆಯಿತು. ಅದು ಹೇಗೆ ಅಂದರೆ ನಮ್ಮ ಚಿಕ್ಕಪ್ಪನವರಾಗಿರ್ತಕ್ಕಂಥ ಡಾಕ್ಟರ್ ಬಿ ಎಲ್ ಪಾಟೀಲ್ರವರು ಜಮಖಂಡಿಯಲ್ಲಿ ಸರ್ಜನ್ರಾಗಿ ಅಲ್ಲಿ ಕಾರ್ಯನಿರ್ವಹಿಸುತ್ತಿರುವಾಗ ನಾನು ಅವರ ಹತ್ತಿರ ಅಭ್ಯಾಸ ಮಾಡಲಿಕ್ಕೆ ಹೋದೆ. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಚಿಕ್ಕಪ್ಪನವರು ರೋಟರಿಯ ಅಧ್ಯಕ್ಷರು ಆಗಿದ್ದರು, ಮುಂದೆ ಅವರು ಗವರ್ನರ್ ಕೂಡ ರೋಟರಿಯ ಗವರ್ನರ್ ಕೂಡ ಆದರು. ಆ ಒಂದು ಸಂದರ್ಭದಲ್ಲಿ ನಾನು ನನ್ನನ್ನು ಕೂಡ ಇಂಟ್ರಾಕ್ಟ್ ಕ್ಲಬ್ನ ಒಬ್ಬ ಸದಸ್ಯನನ್ನಾಗಿ ಮಾಡಿದರು. ರೋಟರಿ ಇಂಟ್ರಾಕ್ಟ್ ಕ್ಲಬ್ನ ಮಾಜಿ ಸದಸ್ಯರಾಗಿ ನೀವು ನೇಮಕ ಮಾಡಿದ್ರು? ಸದಸ್ಯರಾಗಿ ಮಾಡಿದರು. ಆವಾಗಿನಿಂದ ನಾನು ಅವ್ರು ಮಾಡಿರ್ತಕ್ಕಂಥ ರೋಟರಿ ಕ್ಲಬ್ ಮುಖಾಂತರ ಅವರು ಏನು ಸೇವೆಯನ್ನು ಮಾಡ್ತಿದ್ರು ಅದನ್ನು ಕೂಡ ವೀಕ್ಷಣೆಯನ್ನು ಮಾಡ್ತಾ ಇದ್ದೆ. ಮತ್ತು ನಾನು ಇಂಟ್ರಾಕ್ಟ್ ಕ್ಲಬ್ನಲ್ಲಿದ್ದಾಗ ಹಲವಾರು ಕಡೆ ಅವಾಗೂ ಕೂಡ ಇಂಥ ಒಂದು ಪ್ರಳಯ ಅಥವಾ ಹೆಚ್ಚಿನ ಮಳೆಯಾಗಿ ಅನಾಹುತಗಳು ಇಂಥವೆಲ್ಲ ಸಂಭವಿಸಿದಾಗ ನಮಗೆ ಈ ರೀತಿಯಾಗಿ ನೀವು ಸಮಾಜ ಸೇವೆಯನ್ನು ಮಾಡಬೇಕು ಅಂತೇಳಿ ಅವರು ಮಾರ್ಗದರ್ಶನ ಮಾಡ್ತಿದ್ರು. ಆವಾಗ ನನಗೆ ಯಾಕಂದರೆ ಚಿಕ್ಕವನಿರೋದ್ರಿಂದ ನಿರ್ದಿಷ್ಟವಾದ ಸ್ಥಳ ಅವತ್ತು ನನಗೆ ನೆನಪಿಲ್ಲ. ಆದರೆ ಆವಾಗ ನಾನು ಆ ಜಮಖಂಡಿ ಒಂದು ಸಿಟಿಯಲ್ಲಿ ನಮ್ಮ ಎಲ್ಲ ಸದಸ್ಯರು ನಮ್ಮ ಅಧ್ಯಕ್ಷರು ಎಲ್ಲರೂ ಕೂಡಿಕೊಂಡು ಅವತ್ತು ಬಟ್ಟೆಗಳನ್ನು ಸಂಗ್ರಹಿಸೋದಾಗಲಿ ಧಾನ್ಯಗಳನ್ನು ಸಂಗ್ರಹಿಸೋದಾಗಲಿ ಈ ರೀತಿಯಾದಂಥ ಒಂದು ಕಲೆಕ್ಟ್ ಮಾಡಿ ಅವರಿಗೆ ನಿರಾಶ್ರಿತರಿಗೆ ಅವನ್ನ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ವಿ. ಅಲ್ಲಿಂದ ನನಗೆ ಆ ಒಂದು ಸಮಾಜ ಸೇವೆ ಅಲ್ಲಿಂದ ನನಗೆ ಪ್ರಾರಂಭ ಆಗಿತ್ತು ಅಂತ ನಾನು ಹೇಳ್ಬೋದು. ತುಂಬ ಸಂತೋಷ ಸರ್. ಸರ್ ತಮಗೆ ಒಂದು ರಾಜಕೀಯ ಆದರ್ಶ ಗುರುಗಳು ಯಾರು? ನನಗೆ ರಾಜಕೀಯ ಆದರ್ಶ ಗುರುಗಳಂದ್ರೆ ಮೊದಲಂಕರು ಸಮಾಜ ಸೇವೆಯಲ್ಲಿ ನಮ್ಮ ತಂದೆಯವರು ಸಮಾಜ ಸೇವೆಯನ್ನ ಮಾಡ್ತಾ ಇದ್ರು. ಯಾಕಂದ್ರೆ ಗ್ರಾಮಕ್ಕೆ ಯಾರಾದರೂ ಬಂದ್ರೆ ಅವ್ರನ್ನ ಕರೆಯೋದು ಕೂಡಿಸೋದು ಆಮೇಲೆ ಯಾರಾದರೂ ತೊಂದರೆಗಳು ಇದ್ದಾಗ ಅವ್ರಿಗೆ ಅನುಕೂಲತೆಯನ್ನು ಮಾಡಿಕೊಳ್ಳೋದು ಅದು ಎಲ್ಲ ನಮ್ಮ ತಂದೆಯವ್ರ ಮುಖಾಂತರ ನಾನು ಸಣ್ಣವನಿರುತ್ತ ಕಲಿತೆ. ಬಟ್ ರಾಜಕೀಯವಾಗಿ ನಾನು ಪ್ರವೇಶ ಮಾಡಬೇಕಂದ್ರೆ ನಮ್ಮ ಹರ್ತಿ ಗ್ರಾಮದ ಅವತ್ತು ಪಿಎಲ್ಡಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರು ಆಗಿರುವಂಥ ಎಚ್ ಆರ್ ನಡೂರ್ ಅವರು ಪ್ರಥಮವಾಗಿ ನನ್ನನ್ನು ಪಿಎಲ್ಡಿ ಬ್ಯಾಂಕಿಗೆ ಅಭ್ಯರ್ಥಿಯನ್ನಾಗಿ ನಿಲ್ಲಬೇಕು ಅಲ್ಲಿ ನಿರ್ದೇಶಕನಾಗಿ ಬರಬೇಕು ಅಂಥೇಳಿ ಅವತ್ತು ನನಗೆ ಪ್ರೋತ್ಸಾಹವನ್ನು ಮಾಡಿದರು. ಹೀಗಾಗಿ ಅವರು ನನ್ನ ಮೊದಲ ರಾಜಕೀಯ ಗುರುಗಳು ಅಂತ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ನಂತರ ನಮ್ಮ ನಾಯಕರಾಗಿರ್ತಕ್ಕಂಥ ಡಿ ಆರ್ ಪಾಟೀಲ್ರು, ಎಸ್ ಕೆ ಪಾಟೀಲ್ರು, ಕುರುಡಿಗೆ ಅವರು ಹೀಗೆ ಅನೇಕರು ಈ ಒಂದು ನನಗೆ ಗುರುಗಳಾಗಿ ನನಗೆ ಮಾರ್ಗದರ್ಶನವನ್ನು ನನ್ನ ಗ್ರಾಮದ ಅನೇಕ ಹಿರಿಯರು ಮಾರ್ಗದರ್ಶನ ಕೂಡ ಗುರುಗಳಾಗಿದ್ದಾರೆ. ತುಂಬ ಸಂತೋಷ ಸರ್. ಸರ್ ಮುಖ್ಯವಾಗಿ ತಾವು ಗದಗ ತಾಲೂಕಾ ಪಂಚಾಯತಿ ಸದಸ್ಯರಾಗಿ ಒಂದು ಒಂದು ತಮ್ಮ ಒಂದು ಕ್ಷೇತ್ರದಲ್ಲಿ ಹರ್ತಿ ಕ್ಷೇತ್ರದಲ್ಲಿ ಏನೇನು ಮುಖ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ತಾವು ಮಾಡಿದಿರಿ ಸರ್?
ನೋಡ್ರಿ, ನಾನು ಗ್ರಾಮ ಪಂಚಾಯತಿಯ ಸದಸ್ಯನಾದ್ಮೇಲೆ ಗ್ರಾಮ ಪಂಚಾಯತಿಯ ತಾಲೂಕು ಪಂಚಾಯತಿಯ ಸದಸ್ಯನಾಗಿ ಆದ್ಮೇಲೆ ನಾನು ಏನು ತಾಲೂಕು ಪಂಚಾಯತಿಯಿಂದ ಬಂದಿರತಕ್ಕಂಥ ಅನುದಾನವನ್ನು ಸಮರ್ಪಕವಾಗಿ ತಂದು ಅದು ಎಸ್ ಸಿ ಕಾಲನಿಯಲ್ಲಿರಲಿ, ಎಸ್ ಟಿ ಕಾಲನಿಯಲ್ಲಿರಲಿ, ಅಥವಾ ಅದು ಯಾವ ಯಾವ ಕ್ಷೇತ್ರದಲ್ಲಿ ಆ ಅನುದಾನವನ್ನು ಬಳಸಬೇಕೋ ಅಲ್ಲಿ ಸಮರ್ಪಕವಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದ್ದೇನೆ. ಮುಖ್ಯವಾಗಿ ನಮ್ಮ ಒಂದು ಜಾತ್ರಾ ಬೈಲಿನಲ್ಲಿ ರಂಗಮಂದಿರ ಸಂಪೂರ್ಣವಾಗಿ ನಮ್ಮ ತಾಲೂಕು ಪಂಚಾಯತಿ ಅನುದಾನದಲ್ಲಿ ನಿರ್ಮಾಣ ಮಾಡಿದ್ದೇವೆ. ಮತ್ತು ಅನೇಕ ಕಡೆ ಸಿ ಸಿ ರೋಡ್ಗಳಾಗಿರಲಿ, ಗಟರ್ಗಳಾಗಿರಲಿ, ಹಾಗೂ ನಮ್ಮ ಹೊಲ ನಮ್ಮ ರಸ್ತೆಯ ಕೆಲಸಗಳಾಗಿರಲಿ, ಇಂಥವುಗಳನ್ನೆಲ್ಲ ನಮ್ಮ ತಾಲೂಕು ಪಂಚಾಯತಿ ಅನುದಾನದಲ್ಲಿ ನಾವು ಮಾಡಿದ್ದೇವೆ. ತುಂಬಾ ಸಂತೋಷ ಸರ್. ಸರ್, ಅದೇ ರೀತಿ ಸಿ ಸಿ ರೋಡ್ಗಳನ್ನ, ಗಟಾರ್ಗಳನ್ನ ಎಲ್ಲೆಲ್ಲಿ ಮಾಡಿದ್ದೀರಿ ಸರ್? ನಾವು ಹರ್ತಿ ಗ್ರಾಮದಲ್ಲಿ ಮಾಡಿದ್ದೇವೆ. ಅಲ್ಲಿ ಕುರುಬೇರಿ ಅಂತಿದೆ, ಅಲ್ಲಿ ಮಾಡಿದ್ದೀವಿ. ಆಮೇಲೆ ಬೋಕೆಯವರ ಓಣಿಯಲ್ಲಿ, ಅಲ್ಲಿ ಸಿ ಸಿ ರೋಡ್ಗಳನ್ನ ಮಾಡಿದ್ದೇವೆ. ಆಮೇಲೆ ಕಣಿವೆಯಲ್ಲಿ ಕಿಲ್ಲೆದಾರವರ ಒಂದು ಮನೆ ಹತ್ತಿರ ಸಿ ಸಿ ರೋಡ್ಗಳನ್ನ ಮಾಡಿದ್ದೇವೆ. ಮತ್ತು ಎಸ್ ಸಿ ಕಾಲನಿಯಲ್ಲಿ ಸಿ ಸಿ ರೋಡ್ಗಳನ್ನು ಮಾಡಿದ್ದೀನಿ. ಆಮೇಲೆ ಇಲ್ಲಿ ಹುಗಾರ ಓಣಿ ಅಂತಿದೆ, ಅಲ್ಲಿಯೂ ಕೂಡ ಸಿ ಸಿ ರೋಡ್ಗಳನ್ನು ಮಾಡಿದ್ದೇವೆ. ಹೀಗೆ ಅನೇಕ ಕಡೆ ಸಿ ಸಿ ರೋಡ್ಗಳನ್ನು ಮತ್ತು ಗಟರ್ಗಳನ್ನು ನಿರ್ಮಾಣ ಮಾಡಿದ್ದೇವೆ. ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ಒಂದು ಕುಡಿಯುವ ನೀರಿಗಾಗಿ ಯಾವ್ಯಾವ ಯೋಜನೆಗಳನ್ನು ತಾವು ಮಾಡಿದ್ದೀರಿ ಸರ್? ಕುಡಿಯುವ ನೀರಿಗಾಗಿ ಹಲವಾರು ಯೋಜನೆಗಳನ್ನು, ಮೊದಲು ನಮ್ಮ ಕಣಿವೆ ಗ್ರಾಮ ಬಹಳ ಒಂದು ನೀರಿನ ಬಗ್ಗೆ ಬಹಳ ಒಂದು ಅಭಾವವನ್ನು ಹೊಂದಿತ್ತು. ನಾನು ತಾಲೂಕು ಪಂಚಾಯತಿ ಆಗೋಕ್ಕಿಂತ ಪೂರ್ವದಲ್ಲಿ ಗ್ರಾಮ ಪಂಚಾಯತಿಯ ಸದಸ್ಯನಾಗಿ ಆಯ್ಕೆಯಾದೆ. ಆ ಒಂದು ಸಂದರ್ಭದಲ್ಲಿ ಅತ್ಯಂತ ದಯನೀಯವಾದಂಥ ಪರಿಸ್ಥಿತಿ, ಒಂದು ನೀರು ಸಿಗದಂಥ ಪರಿಸ್ಥಿತಿ ನಮ್ಮ ಕಣಿವೆ ಗ್ರಾಮದಲ್ಲಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಮುಂದೆ ನಾನು ಅಧ್ಯಕ್ಷನಾಗುವ ಭಾಗ್ಯ ಕೂಡ ನನಗೆ ನನ್ನ ಜನತೆ, ನನ್ನ ಸದಸ್ಯರು ಅವತ್ತು ಕಲ್ಪಿಸಿಕೊಟ್ರು. ಆ ಸಂದರ್ಭದಲ್ಲಿ ಆ ನೀರಿನ ಅಭಾವವನ್ನು ನೀಗಿಸಲಿಕ್ಕೆ ಮೊದಲು ಸಿಂಗಲ್ ಫೇಸ್ ಮೋಟರನ್ನು ಹಾಕಿ ನಮ್ಮ ಬೋರ್ಗಳಿಂದ ನೀರನ್ನು ಎತ್ತುವಂಥ ಒಂದು ಕೆಲಸವನ್ನು ಮಾಡಿದೆ. ನಂತರ ತಹಸೀಲ್ದಾರ್ ಅವರ ಒಂದು ಅನುದಾನವನ್ನು ಪಡೆದುಕೊಂಡು ಸ್ಟಾರ್ ಸ್ಪೋರ್ಟ್ಸ್ನಲ್ಲಿ ಟ್ರ್ಯಾಕ್ಟರ್ಗಳ ಮುಖಾಂತರ ನೀರನ್ನು ಒದಗಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದೆ. ಹೀಗೆ ನೀರಿನ ತೊಂದರೆಯನ್ನು ನಮ್ಮ ಶಾಸಕರಿಗೆ, ಅವತ್ತು ನಮ್ಮ ಎಸ್ ಎಸ್ ಪಾಟೀಲ್ರು ಮುಂಡ್ರಿ ಕ್ಷೇತ್ರಕ್ಕೆ ನಮ್ಮದು ಸೇರ್ಪಡೆ ಆಗಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಟ್ರಾನ್ಸ್ಪೋರ್ಟ್ಸ್ ಮುಖಾಂತರ ಈ ತೊಂದರೆಗಳನ್ನು ಶಾಸಕರಿಗೆ ತಿಳಿಸಿ ಅವತ್ತು ಮತ್ತೆ ಅವರ ಒಂದು ಅನುದಾನವನ್ನು ಪಡೆದು ನಾನು ಈಸ್ರಾಳದ ಹತ್ತಿರ ಒಂದು 2-3 ಬೋರ್ಗಳನ್ನು ಕೊರೆಸಿದೆ. ಮತ್ತು ಇಲ್ಲಿ ಮುಳುಗುಂದ್ ರೋಡ್ನಲ್ಲಿ ಬೋರ್ಗಳನ್ನು ಕೊರೆಸಿದೆ. ಹೀಗೆ ಅವತ್ತು ಮತ್ತೆ ಇನ್ನೂ 2-3 ಕಡೆ ಬೋರ್ಗಳನ್ನು ಕೊರೆಸಿ ಕಣಿವೆ ಗ್ರಾಮಕ್ಕೆ ಅಲ್ಲಿಂದ ಅಂದರೆ ಸುಮಾರು ಇಲ್ಲಿಂದ ಒಂದು 7 ಕಿಲೋಮೀಟರ್ ದೂರ ಒಂದು ಈಜಲಾಳ ಇದೆ, ಅಲ್ಲಿಂದ ನೀರು ತರುವಂಥ ಪ್ರಯತ್ನ ಮಾಡಿ ಇವತ್ತು ಸಂಪೂರ್ಣವಾಗಿ ಗ್ರಾಮಕ್ಕೆ ಉತ್ತಮವಾದಂಥ ನೀರಿನ ತೊಂದರೆ ಇಲ್ಲದಂತೆ ಅವತ್ತು ನಾನು ಆ ಕೆಲಸವನ್ನ ಮಾಡಿದೆ. ನೀರಿನ ಭವನೆಯನ್ನು ನೀಗಿಸುವಂತ ಕೆಲಸ ಕಾರ್ಯಗಳನ್ನ ತಾವು ಸಾಕಷ್ಟು ಮಾಡಿದೆ. ತುಂಬಾ ಸಂತೋಷ ಸರ್. ಸರ್, ಅದೇ ರೀತಿ ಒಂದು ತಮ್ಮ ಒಂದು ಕ್ಷೇತ್ರದಲ್ಲಿ ವಿದ್ಯುತ್ತಿನ ಬಗ್ಗೆ ಯಾವ ರೀತಿ ಕಾಳಜಿ ವಹಿಸಿದ್ದೀರಿ? ನಮ್ಮಲ್ಲಿ ವಿದ್ಯುತ್ತಿನ ಬಗ್ಗೆ ಅಂತಂದ್ರೆ ವಿದ್ಯುತ್ತು ಯಾವತ್ತು ಕೂಡ ಸಂಪರ್ಕ ಇದೆ, ಆದರೂ ಕೂಡ ಕೆಲವೊಂದು ತೊಂದರೆಗಳು ಇದ್ದವು. ಅದನ್ನು ನಮ್ಮ ಮೇಲಾಧಿಕಾರಿಗಳ ಒಂದು ತಾಲೂಕಾಧಿಕಾರಿಗಳ ಜೊತೆಗೆ ಮಾತನಾಡಿ ಒಂದು ತೋಟಕ್ಕೆ ನೀರನ್ನು ಒದಗಿಸುವಂತಲ್ಲಿ ಇರ್ಬೋದು, ಗ್ರಾಮಕ್ಕೆ ನಿರಂತರ ಜ್ಯೋತಿ ಇವತ್ತು ಬರ್ತಾ ಇದೆ. ಆ ಒಂದು ಸಂದರ್ಭದಲ್ಲಿ ಕೂಡ ಅವರ ಅಧಿಕಾರಿಗಳ ಜೊತೆ ಹೊಂದಾಣಿಕೆಯನ್ನು ಅಂದರೆ ಮಾತನಾಡಿ ಹಲವಾರು ಟ್ರಾನ್ಸ್ಫರ್ಗಳು ನೀರಿನ ಇದು ಅಂದರೆ ಕರೆಂಟಿನ ವಿದ್ಯುತ್ತಿನ ಶಾರ್ಟೇಜ್ ಆಗ್ತಿತ್ತು, ಅಂದರೆ ಲೋ ಕರೆಂಟ್ ಬರ್ತಾ ಇತ್ತು. ಅಂಥ ಒಂದು ಸಂದರ್ಭದಲ್ಲಿ ಟ್ರಾನ್ಸ್ಫರ್ಗಳ ಅವಶ್ಯಕತೆ ಇತ್ತು. ಅದನ್ನು ಅವ್ರ ಜೊತೆಗೆ ಮಾತನಾಡಿ ಆ ಟ್ರಾನ್ಸ್ಫರ್ಗಳನ್ನ ಕೂಡಿಸುವ ಮುಖಾಂತರ ಉತ್ತಮವಾದಂಥ ವಿದ್ಯುತ್ ಸಪ್ಲೈಯನ್ನು ಪಡೆಯುವುದಾಗಿರಲಿ, ಮತ್ತು ಗ್ರಾಮದಲ್ಲಿ ಹಲವಾರು ಕಡೆ
ಅನಾಹುತಕ್ಕೆ ಗುರುವಾಗುವಂತ ಕಂಬಗಳಿದ್ವು, ಅವನ್ನ ತೆಗೆಸಿ ಹೊಸ ಕಂಬಗಳನ್ನ ಹಾಕಿಸುವ ಬಗ್ಗೆ ಅಲ್ಲಿ ಅನೇಕ ಕೆಲಸಗಳನ್ನ ಅದರಲ್ಲಿ ಕೂಡ ಮಾಡಿದ್ದೇನೆ. ತುಂಬಾ ಸಂತೋಷ ಸರ್. ಸರ್, ಇನ್ನು ಮುಖ್ಯವಾಗಿ ತಮ್ಮ ಒಂದು ಕ್ಷೇತ್ರ ರೈತರಿರುವಂತಹ ಕ್ಷೇತ್ರ, ರೈತರಿಗಾಗಿ ಏನು ಕೆಲಸ ಕಾರ್ಯಗಳನ್ನ ಮಾಡಿದಿರಿ? ರೈತರಿಗಾಗಿ ಏನು ಅಂದ್ರೆ ಹಲವಾರು ಕೆಲಸಗಳನ್ನ ಯಾಕೆಂದ್ರೆ ನನಗೂ ಕೂಡ ಅದು ಬೇಕಾಗಿರೋದ್ರಿಂದ. ಇವತ್ತು ಕೆರೆ ನೀರು ಬರುವಂತ ದಾರಿಯನ್ನು ಮಾಡಿರೋದಾಗಿರ್ಬೋದು, ಕೆರೆ ಹೂಳು ಎತ್ತಿ ಅತ್ಯಂತ ನೀರು ನಿಲ್ಲುವಂತ ಉತ್ತಮವಾಗಿರುವಂತ ಕೆರೆ ಪ್ರದೇಶವನ್ನು ನಿರ್ಮಾಣ ಮಾಡಿರೋದಾಗಿರ್ಬೋದು, ಆಮೇಲೆ ನಮ್ಮ ಹೊಲ ನಮ್ಮ ದಾರಿ ಅವನ್ನ ಮಾಡಿಸಿ, ಯಾಕಂದ್ರೆ ಮೊದಲು ನಮ್ಮ ಹೊಲಗಳಿಗೆ ಹೋಗಿರುವಂತ ದಾರಿ ಅತ್ಯಂತ ಕ್ಲಿಷ್ಟಕರವಾಗಿದ್ದು, ಬಹಳ ತೊಂದರೆ ಇತ್ತು. ಯಾಕಂದ್ರೆ ಗಂಟೆ ಕಾಬಲಗಳು ಬೆಳೆದು ರೋಡ್ ತುಂಬಾ ಕಲ್ಲಿದ್ದು ಮತ್ತು ತೆಗ್ಗುದಿನ್ನಿಗಳಿಂದ ಕೂಡಿರೋದ್ರಿಂದ ಮಾಲ ಏನಾರ ವಜ್ಜ ಹೊತ್ಕೊಂಡು ಗಾಡಿಗಳು ಚಕ್ರಗಳು ಬರ್ಬೇಕಾದ್ರೆ ಎಷ್ಟೋ ಸಲ ಅವು ಬೀಳ್ತಿದ್ವು. ಅಂತ ಒಂದು ಇದನ್ನ ನೋಡ್ಕೊಂಡು ಕ್ಲಿಷ್ಟಕರದ ಸಂಗತಿಗಳು ತೆಗೆದಿದ್ದು, ಅಂತವನ್ನೆಲ್ಲ ಪರಿಹರಿಸುವ ಸಲುವಾಗಿ ಮುಂದೆ ಬಂದಿರತಕ್ಕಂತ ನಮ್ಮ ಹೊಲ ನಮ್ಮ ದಾರಿ ಈ ಯೋಜನೆಯನ್ನ ಬಳಸಿಕೊಂಡು ಆಗಿರ್ಲಿ, ಅದಕ್ಕಿಂತ ಪೂರ್ವದಲ್ಲಿಯೂ ಕೂಡ ರೈತರ ಸಹಕಾರದ ಮುಖಾಂತರ ಅನೇಕ ರಸ್ತೆಗಳನ್ನ ನಿರ್ಮಾಣವಾಗುವುದಾಗಲಿ, ಆಮೇಲೆ ಕಣಿವೆಯಿಂದ ಮುಳುಗುಂದಕ್ಕೆ ಮತ್ತು ಕಣಿವೆಯಿಂದ ಬೆಳದಡಿಗೆ ಇಂತಲ್ಲಿ ಸರ್ಕಾರದಿಂದನೂ ಕೂಡ ಹಣವನ್ನು ಪಡೆದು ಉತ್ತಮವಾದಂತ ರಸ್ತೆಗಳನ್ನ ನಿರ್ಮಾಣ ಮಾಡಿದ್ದೀವಿ. ಇನ್ನು ರೈತರಿಗಾಗಿ ಇದನ್ನ ತಡಪತ್ರಿಗಳನ್ನ ಮತ್ತು ಪಂಪ್ಗಳನ್ನ ಯಾವ ರೀತಿ ಕೊಡಿಸಿದಿರಿ ಸರ್? ರೈತರಿಂದ ಸರ್ಕಾರದಿಂದ ಬರತಕ್ಕಂತ ಎಲ್ಲಾ ಅನುದಾನಗಳನ್ನ ರೈತರಿಗೆ ಮುಟ್ಟಬೇಕಾದದ್ದಿರಲಿ, ಜನರಿಗೆ ಮುಟ್ಟಬೇಕಾದಿರಲಿ, ಅವು ಕೃಷಿ ಯಂತ್ರೋಪಕರಣ ಸಬ್ಸಿಡಿಯಲ್ಲಿ ಕೊಡಿಸಿರೋದಾಗಿರ್ಲಿ, ಆಮೇಲೆ ತಡಪಲ್ಲಗಳನ್ನ ಕೊಡಿಸೋದಾಗಲಿ ಮತ್ತು ಪಂಪ್ ಸೆಟ್ಗಳನ್ನ, ಆಮೇಲೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬಂದಿರತಕ್ಕಂಥ ಬೋರ್ವೆಲ್ಗಳನ್ನ ಜನರಿಗೆ ಮುಟ್ಟಿಸೋದಾಗಲಿ, ಸರ್ಕಾರದಿಂದ ಹಲವಾರು ಯೋಜನೆಗಳು ಏನು ನಮ್ಮ ರೈತ ಬಾಂಧವರಿಗೆ ಅನುಕೂಲತೆಯನ್ನ ಕಲ್ಪಿಸಿಕೊಡ್ತಾವೋ ಆ ಎಲ್ಲ ಯೋಜನೆಗಳನ್ನ ಸರ್ಕಾರದಿಂದ ತರುವಂತ ಸತತ ಪ್ರಯತ್ನವನ್ನ ಇವತ್ತಿಗೂ ಕೂಡ ನಾನು ಮಾಡ್ತೀನಿ. ರೈತರಿಗೆ ಸಕಲ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ. ತುಂಬಾ ಸಂತೋಷ ಸರ್. ಸರ್, ಅದೇ ರೀತಿ ಒಂದು ತಮ್ಮ ಒಂದು ಕ್ಷೇತ್ರದಲ್ಲಿ ಸ್ಮಶಾನ ಅಭಿವೃದ್ಧಿ ಯಾವ ರೀತಿ ಮಾಡಿದಿರಿ? ಸ್ಮಶಾನ ಅಭಿವೃದ್ಧಿ ಕೂಡ ಅಷ್ಟೇ ಪ್ರಗತಿ ಪಥದಲ್ಲಿ ನಾವು ಇವತ್ತು ಕೂಡ ನಾವು ಮಾಡ್ತಾ ಇದ್ದೇವೆ. ಸ್ಮಶಾನ ಮೊದಲು ಕಂಟೆ ಕಾವಲುಗಳಿಂದ ಕೂಡಿತ್ತು, ರಾತ್ರಿ ಅಲ್ಲಿ ಸ್ಮಶಾನಕ್ಕೆ ಹೋಗುವಂತ ಒಂದು ಇದು ಇದ್ದಿದ್ದಿಲ್ಲ, ಅಂದ್ರೆ ಹುಳುಪುಡಿಗಳ ಕಾಟ ಅದು ಇತ್ತು. ಇವತ್ತು ಸ್ಮಶಾನವನ್ನ ಅಭಿವೃದ್ಧಿಪಡಿಸಿ ಅಲ್ಲಿ ಉತ್ತಮವಾಗಿರುವಂತಹ ರಸ್ತೆಯನ್ನ ನಿರ್ಮಾಣ ಮಾಡಿ ಕಂಟೆ ಕಾಬಲುಗಳನ್ನ ತೆಗೆಸಿ ಸುಡುವ ಒಂದು ಶ್ರವ ಸುಡುವ ಒಂದು ಮನೆಯನ್ನ ಇವತ್ತು ನಾವು ಸ್ಮಶಾನದಲ್ಲಿ ನಿರ್ಮಾಣ ಮಾಡಿದ್ದೇವೆ. ಅದೇ ರೀತಿಯಾಗಿ ಮತ್ತು ಅಲ್ಲಿ ಒಂದು ಹೈಮಾಕ್ಸ್ ಲೈಟ್ ಅನ್ನು ಕೂಡ ಆ ಸ್ಮಶಾನದಲ್ಲಿ ಇವತ್ತು ಅಳವಡಿಸಿದ್ದೇವೆ. ಈ ರೀತಿಯಾದಂತಹ ಒಂದು ಅಭಿವೃದ್ಧಿಯನ್ನ ಅಲ್ಲಿ ಮಾಡಿದ್ದೇವೆ. ತುಂಬಾ ಸಂತೋಷ ಸರ್. ಸರ್, ಇನ್ನು ಒಂದು ಹಳ್ಳಿ ಒಂದು ಜಿಲ್ಲೆ ಅಭಿವೃದ್ಧಿ ಆಗಬೇಕಾದ್ರೆ ಶಿಕ್ಷಣ ಮತ್ತು ಆರೋಗ್ಯ ಬಹಳ ಮುಖ್ಯ ಆಗ್ತದೆ. ತಮ್ಮ ಒಂದು ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಯಾವ ರೀತಿ ಒತ್ತನ್ನು ಕೊಟ್ಟಿದ್ದೀರಿ? ಶಿಕ್ಷಣಕ್ಕೆ ಯಾವತ್ತು ಕೂಡ ನಾವು ನಮ್ಮ ಗ್ರಾಮದ ಹಿರಿಯರಲ್ಲಿ ನಾವಲ್ಲಿ ಯಾವತ್ತು ಕೂಡ ಅದಕ್ಕೆ ಒತ್ತನ್ನ ಕೊಟ್ಟು SDMC ಸದಸ್ಯನಾಗಿಯೂ ಕೂಡ ನಾನು ಅಲ್ಲಿ ಕೆಲಸವನ್ನು ಮಾಡಿದ್ದೇನೆ ಮತ್ತು ನನಗೆ ಬೇಕಾದವರು ಹಲವಾರು ಜನ ಅಲ್ಲಿ SDMC ಇವತ್ತು ಕೂಡ ಸದಸ್ಯರು ಮತ್ತು ಅಧ್ಯಕ್ಷರಿದ್ದಾರೆ. ಅವರ ನಾನು ಯಾವತ್ತು ಕೂಡ ಅಲ್ಲಿ ಶಿಕ್ಷಣವನ್ನ ಉತ್ತಮಪಡಿಸಲಿಕ್ಕೆ ನಾನು ಪಂಚಾಯತಿಯ ಅಧ್ಯಕ್ಷನಾಗಿರ್ತಕ್ಕಂಥ ಒಂದು ವೇಳೆ ಸಂದರ್ಭದಲ್ಲಿ ಹೈಸ್ಕೂಲ್ನಲ್ಲಿ ಅತ್ಯಂತ ಕಡಿಮೆ ಪರ್ಸೆಂಟ್ನಲ್ಲಿ ನಮ್ಮ ವಿದ್ಯಾರ್ಥಿಗಳು ಪಾಸ್ ಆಗಿದ್ದರು. ಅಂತ ಹೊತ್ತಿನಲ್ಲಿ ಅಲ್ಲಿ ನಮ್ಮ ಬುರುಡಿ ಶಿಕ್ಷಕರು ಅಂತೇಳಿ ಇವತ್ತು BU ಆಗಿ ಶಿರಟ್ಟಿ ಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಂಥವರು ಆ ಹೈಸ್ಕೂಲ್ನ ಹೆಡ್ ಮಾಸ್ಟರ್ ಆಗಿದ್ದರು ನಮ್ಮಲ್ಲಿ ಅವಾಗ. ಹೀಗಾಗಿ ಅವರಿಗೆ ಶಿಕ್ಷಕರಿಗೆ ಉತ್ತೇಜನವನ್ನು ನೀಡುವುದರ ಮುಖಾಂತರ ಮತ್ತು ಮಕ್ಕಳಿಗೆ ಉತ್ತಮವಾದಂಥ ಫಲಿತಾಂಶವನ್ನು ನೀವು ತಂದುಕೊಟ್ರೆ, ನೀವು ಉತ್ತಮವಾದಂಥ ಮಾರ್ಕ್ಸ್ಗಳನ್ನು ಪಡೆದ್ರೆ ಅವರಿಗೆ ಬಹುಮಾನಗಳನ್ನು ಘೋಷಿಸುವುದಾಗಲಿ, ಹೀಗೆ ಅವರಿಗೆ ಬೇಕಾಗಿರತಕ್ಕಂಥ ಊಟಕ್ಕೆ ಬೇಕಾಗಿರುವಂಥ ತಾಟ್ಗಳನ್ನು ಕೊಡಿಸುವ ಮುಖಾಂತರ ಆಗಿರಲಿ, ಅವರಿಗೆ ಉತ್ತಮವಾಗಿರುತ್ತ ಕುಡಿಯುವ ನೀರನ್ನ ಒದಗಿಸುವುದಾಗಲಿ, ಆಮೇಲೆ ಶಾಲಾ ಮೈದಾನದಲ್ಲಿ ಬೋರ್ಗಳನ್ನ ಕೊರೆಸಿ ಅವರಿಗೆ ಒಂದು ನೀರಿನ ವ್ಯವಸ್ಥೆ ಮಾಡೋದಾಗಲಿ, ಹೀಗೆ ಶಿಕ್ಷಣಕ್ಕೆ ಪೂರಕವಾಗಿರತಕ್ಕಂಥ ಅನೇಕ ಕೆಲಸ ಕಾರ್ಯಗಳನ್ನು ಕೂಡ ನಾನು ನನ್ನ ಗ್ರಾಮದ ಎಲ್ಲ ಹಿರಿಯರನ್ನ ಪಂಚಾಯತ್ ಸದಸ್ಯರನ್ನ ಕಟ್ಟಿಕೊಂಡು ಆ ಎಲ್ಲ ಕೆಲಸಗಳಲ್ಲಿಯೂ ಕೂಡ ಭಾಗಿಯಾಗಿದ್ದೆ.
ತುಂಬಾ ಸಂತೋಷ ಸರ್. ಸರ್, ಅದೇ ರೀತಿ ಒಂದು ಮಹಿಳೆಯರಿಗೆ ಮತ್ತು ಅಂಗವಿಕಲರಿಗೆ ಯಾವ ರೀತಿ ಆದ್ಯತೆಯನ್ನು ಕೊಟ್ಟಿದ್ದೀರಿ ತಾವು? ಮಹಿಳೆಯರಿಗೆ ನಮ್ಮ ತಾಲೂಕು ಪಂಚಾಯತಿಯಿಂದ ಸಿಗ್ತಕ್ಕಂಥ ಏನು ಹೊಲಿಗೆ ಯಂತ್ರಗಳನ್ನು ನಾವು SC ಜನರಿಗೆ ನೀಡಬೇಕಾಗತ್ತೆ. ಆ ಯಂತ್ರಗಳನ್ನು ಈಗಾಗಲೇ ನಾನು ಕಣಿವಿ ಮತ್ತು ಹರ್ತಿ ಗ್ರಾಮದಲ್ಲಿ ಈಗಾಗಲೇ 4 ಹೊಲಿಗೆ ಯಂತ್ರಗಳನ್ನು ಮಹಿಳೆಯರಿಗಾಗಿ ನೀಡಿದ್ದೇವೆ. ಮತ್ತು ಅಂಗವಿಕಲರಿಗೆ ನಾವು ಅವರಿಗೂ ಕೂಡ ಹೊಲಿಗೆ ಯಂತ್ರಗಳನ್ನು ಕೊಡಬೇಕು ಅಂತೇಳಿ ವಿಚಾರಿಸಿ ಆ ಹೊಲಿಗೆ ಯಂತ್ರಗಳನ್ನು ಕಣಿವಿ ಮತ್ತು ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹರ್ತಿ ಗ್ರಾಮದಲ್ಲಿ ಕೂಡ ಈಗಾಗಲೇ 6 ಹೊಲಿಗೆ ಯಂತ್ರಗಳನ್ನು ನಾವು ಅಂಗವಿಕಲರಿಗೆ ಕೊಟ್ಟಿದ್ದೇವೆ. ತುಂಬ ಸಂತೋಷ ಸರ್. ಆಮೇಲೆ ಈ ಮಹಿಳೆಯರಿಗಾಗಿ ಅನೇಕ ಸ್ವಸಹಾಯ ಸಂಘಗಳ ಗುಂಪುಗಳು ನಮ್ಮಲ್ಲಿ ಇರೋದ್ರಿಂದ ಅವರಿಗೆ ಒಂದು ಸ್ವಸಹಾಯ ಸಂಘದವರಿಗೆ ಒಂದು ಆಫೀಸನ್ನು ನಿರ್ಮಾಣ ಮಾಡಲಿಕ್ಕೆ ಅವರಿಗೆ MLA ಅವರಿಂದ ಗ್ರ್ಯಾಂಟನ್ನು ತೆಗೆದುಕೊಂಡು ಬಂದು ಅವರಿಗೆ ಅನುಕೂಲತೆಯನ್ನು ಕಲ್ಪಿಸಿದ್ದೇವೆ. ಮತ್ತು ಅಲ್ಲಿ ಆ ಒಂದು ಆಫೀಸ್ನಲ್ಲಿ ಇವತ್ತು ಒಂದು ಹೊಲಿಗೆ ಯಂತ್ರದ ಶಿಬಿರ ಕೂಡ ನಡೀತಾ ಇದೆ. ಹೀಗೆ ಮಹಿಳೆಯರಿಗೆ ಅನೇಕ ಸವಲತ್ತುಗಳು ಸರ್ಕಾರದಿಂದ ಬರತಕ್ಕಂಥ ಪೆನ್ಷನ್ ಇರ್ಬೋದು, ಇತರೆ ಯಾವುದೇ ಭತ್ಯೆಗಳು ಅವರಿಗೆ ಸಿಗಬೇಕು ಅಂತಂದರೆ ಅವು ಎಲ್ಲವನ್ನೂ ಕೊಡಿಸಲಿಕ್ಕೆ ನಾನು ಪ್ರಯತ್ನವನ್ನು ಮಾಡಿದ್ದೇನೆ, ಕೊಡಿಸಿದ್ದೇನೆ. ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ತಾವು ಒಂದು ಗ್ರಾಮ ಪಂಚಾಯತಿ ಹರ್ತಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಇದ್ದ ಸಂದರ್ಭದಲ್ಲಿ ಹಾಗೂ ಸದಸ್ಯರ ಸಂದರ್ಭದಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ತಾವು ಮಾಡಿದ್ರಿ ಸರ್? ನಾನು ಹರ್ತಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾದ ಆಗಿರುವಾಗ ಹೆಚ್ಚಾಗಿ 2 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಒಂದು ತೊಂದರೆಯೇ ಬಹಳ ಪ್ರಮಾಣದಲ್ಲಿ ಇತ್ತು. ಹೀಗಾಗಿ ಕುಡಿಯುವ ನೀರಿನ ವ್ಯವಸ್ಥೆಯ ಸಲುವಾಗಿನೇ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟು ಆ ಒಂದು ಈಗಾಗಲೇ ಹೇಳಿರುವಂತೆ 2 ಊರುಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಸರ್ಕಾರದಿಂದ ಸರ್ಕಾರದ ಗಮನವನ್ನು ಸೆಳೆದು ಗ್ರಾಮಕ್ಕೆ ಬೋರ್ವೆಲ್ಗಳನ್ನು ಕೊರೆಸುವ ಮುಖಾಂತರ 7-8 ಕಿಲೋಮೀಟರ್ಗಳಿಂದ 2 ಗ್ರಾಮಗಳಿಗೆ ನೀರನ್ನು ತಂದು ಆ ಒಂದು ವ್ಯವಸ್ಥೆಯನ್ನು ಜನರಿಗೆ ಮುಟ್ಟಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಅದರ ಜೊತೆಗೆ ಗ್ರಾಮದ ಸ್ವಚ್ಛತೆಯ ಸಲುವಾಗಿ ಹೆಚ್ಚಿನ ಒಂದು ಗಮನವನ್ನು ಕೊಟ್ಟು ಗ್ರಾಮದಲ್ಲಿ ಆಗಿರ್ತಕ್ಕಂಥ ನೈರ್ಮಲ್ಯವನ್ನು ಸ್ವಚ್ಛ ಮಾಡುವ ಮುಖಾಂತರ ಅಲ್ಲಿಯ ಗ್ರಾಮದಲ್ಲಿರ್ತಕ್ಕಂಥ ಸ್ವಸಹಾಯ ಸಂಘಗಳ ಮತ್ತು ಅವತ್ತಿನ ಯುವಕರ ಒಂದು ಗುಂಪುಗಳನ್ನು ಕಟ್ಟಿಕೊಂಡು ಹೆಚ್ಚಿನ ಒಂದು ಗ್ರಾಮದ ಸ್ವಚ್ಛತೆಗೆ ಒತ್ತನ್ನು ಅವತ್ತು ಕೊಟ್ಟಿದ್ದೆ. ಮತ್ತು ರೈತರಿಗೆ ಬೇಕಾಗಿರ್ತಕ್ಕಂಥ ರಸ್ತೆಗಳನ್ನು ನಿರ್ಮಾಣ ಮಾಡಲು ಕೂಡ ಅವತ್ತು ಗಮನವನ್ನು ಹರಿಸಿ ಒಂದು ಗ್ರಾಮದ ಹಿರಿಯರ ಮತ್ತು ರೈತರ ಒಂದು ಸಹಭಾಗಿತ್ವದಲ್ಲಿ ಮತ್ತು ಸರ್ಕಾರದ ಒಂದು ಸಹಭಾಗಿತ್ವದಲ್ಲಿ ಅವರಿಗೆ ಒಂದು ಉತ್ತಮವಾಗಿರತಕ್ಕಂಥ ರಸ್ತೆಗಳನ್ನು ನಿರ್ಮಾಣ ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇನೆ. ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ತಾವು ಹಾಲು ಉತ್ಪಾದಕರ ಸಂಘ ಕಣಿವಿ ಇದರ ಮಾಜಿ ಅಧ್ಯಕ್ಷರಿದ್ದ ಸಂದರ್ಭದಲ್ಲಿ ಏನೇನು ಮುಖ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ತಾವು ಮಾಡಿದ್ದೀರಿ ಸರ್? ಹಾಲು ಉತ್ಪಾದಕರ ಸಹಕಾರ ಸಂಘದ ನಾನು ಸದಸ್ಯನಾಗಿ ಆಯ್ಕೆಯಾದಾಗ ಅಲ್ಲಿ ಬಹಳ ಒಂದು ಕ್ಲಿಷ್ಟಕರ ಪರಿಸ್ಥಿತಿ ಅವತ್ತು ಕೂಡ ಇತ್ತು. ಅಂದರೆ ಸರಿಯಾದ ಹಾಲಿನ ಬಿಲ್ನ ಬಟವಾಡೆ ಆಗ್ತಾ ಇರಲಿಲ್ಲ. ಸುಮಾರು ಆ ನಂತರ ನಾನು ಅಧ್ಯಕ್ಷನಾದೆ. ಆವಾಗ ಅಧ್ಯಕ್ಷನಾದ ನಂತರ ಆ ಒಂದು ಹಾಲು ಉತ್ಪಾದಕರಿಗೆ ಹಣ ಬಟವಾಡೆ ಮಾಡುವ ಒಂದು ಬಗ್ಗೆ ವಿಚಾರ ಮಾಡಿ ಸುಮಾರು 8-10 ವಾರಗಳ ಒಂದು ಬಟವಾಡೆ ಅವತ್ತು ನಡೀತಾ ಇತ್ತು. ಅಂದರೆ 8 ವಾರಗಳ ಒಂದು ಬಟವಾಡೆ ಇತ್ತು. ಹೀಗಾಗಿ ಹಾಲು ಉತ್ಪಾದಕರಿಗೆ ತೊಂದರೆಯಾಗಿ ಹಾಲು ಶೇಖರಣೆ ಕೂಡ ಬಹಳ ಕಡಿಮೆ ಇತ್ತು. ಅಂಥ ಒಂದು ಸಂದರ್ಭದಲ್ಲಿ ಸುಮಾರು 26-30 ಲೀಟ್ರಿಗೆ ಅವತ್ತು ಹಾಲಿನ ಶೇಖರಣೆ ಬಂದಿತ್ತು. ಅಂಥ ಸಂದರ್ಭದಲ್ಲಿ ನಾನು ಅಧ್ಯಕ್ಷನಾಗಿ ನನ್ನ ಯಾಕಂದರೆ ಬಿಲ್ ಭಾಳ ಇರಲಿಲ್ಲ, ಹೀಗಾಗಿ ನನ್ನ ಹತ್ತಿರದ ಹಣವನ್ನು ಕೊಟ್ಟು ನನಗೆ ಅತ್ಯಂತ ಪ್ರಿಯನಾಗಿರ್ತಕ್ಕಂಥ ಅವತ್ತು ಕಾರ್ಯದರ್ಶಿಯಾಗಿ ಕೆಲಸವನ್ನು ನಿರ್ವಹಿಸತಕ್ಕಂಥ ಕೋರಿಯವರು ಒಂದು ಉತ್ತಮವಾದಂಥ ಕೆಲಸವನ್ನು ನಾವು ನೀವು ಕೂಡಿ ಮಾಡೋಣ ಅನ್ನುವಂಥ ಆಸೆಯನ್ನು ವ್ಯಕ್ತಪಡಿಸಿದಾಗ ನನ್ನ ಹತ್ತಿರದ ಹಣವನ್ನು ಕೊಟ್ಟು ಹಣ ಬಡವಾಡೆ ಮಾಡಿ ಜನರಲ್ಲಿ ಹಾಲು ಉತ್ಪಾದಕರಲ್ಲಿ ಒಂದು ವಿಶ್ವಾಸವನ್ನು ಮೂಡಿಸಿ ಇವರು ಬಂದರು
ಇನ್ನ ನಮ್ಮ ಬಿಲ್ಲು ನಿಲ್ಲುವಂಗಿಲ್ಲ ಅನ್ನುವಂತ ವಿಶ್ವಾಸ ಜನರಿಗೆ ಬಂದಾಗ ಹಾಲು ಉತ್ಪಾದನೆ ಜಾಸ್ತಿ ಆಯಿತು. ಸುಮಾರು ಬರುಬರ್ತಾ ಅದು ಎಲ್ಲಿ ಬಂತಂದ್ರೆ ಒಂದು 120-130 ಲೀಟರ್ ಹಾಲು ಶೇಖರಣೆ ಆಗುವಂತ ವ್ಯವಸ್ಥೆ ಬಂತು, ಲಾಭದಾಯಕವಾಯಿತು. ಮುಂದೆ KMF ನ ನಿರ್ದೇಶಕರಿಗಿಂತ ಹಿರೇಗೌಡರು ಅವರು ಕೂಡ ನಮಗೆ ಕೈ ಜೋಡಿಸಿ ಸಹಕಾರವನ್ನು ಮಾಡಿ ಅಲ್ಲಿ ನಂತರ ಅವರು ಮುಂಗಡ ಹಣವನ್ನು ಕೂಡ ಕೊಡಿಸಿ ಈ ರೀತಿಯಾದಂಥ ಹಣ ಬಡವಡೆ ಆಗುವಂಥ ವ್ಯವಸ್ಥೆಯನ್ನು ನಾವು ಕಲ್ಪಿಸಿದಾಗ ಅಲ್ಲಿ ಉತ್ತಮವಾದಂಥ ಹಾಲಿನ ಶೇಖರಣೆಯಾಗಿ ಜನರಿಗೆ ಅದು ಕೂಡ ಅನುಕೂಲ ಆಯಿತು ಅಂತ ಹೇಳ್ಬೋದು. ತುಂಬ ಸಂತೋಷ ಸರ್. ಸರ್, ಇನ್ನು ಪ್ರಾಥಮಿಕ ಕೃಷಿ ಪತ್ತಿನ ಸಂಘ ಸಹಕಾರಿ ಸಂಘ ಕಣಿವೆ ಇದರ ಮಾಜಿ ಅಧ್ಯಕ್ಷರಿದ್ದ ಸಂದರ್ಭದಲ್ಲಿ ಏನೇನು ಕೆಲಸ ಕಾರ್ಯಗಳಾಗಿದ್ದಾವೆ? ನಾನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷನಾಗಿ ಆಯ್ಕೆಯಾದಾಗ ಆ ಸಂಘಕ್ಕೆ ಒಂದು ವ್ಯವಸ್ಥಿತವಾಗಿರತಕ್ಕಂಥ ಬಿಲ್ಡಿಂಗಿನ ಕೊರತೆ ಇತ್ತು. ಹಳೆಯ ಬಿಲ್ಡಿಂಗ್ನಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಿದ್ವಿ. ಅದು ಕೂಡ ಅವತ್ತು ಒಂದು ದುಸ್ಥಿತಿಯಲ್ಲಿ ಆ ಪ್ರಾಥಮಿಕ ಸಹಕಾರ ಸಂಘ ಇತ್ತು. ಅಂತಹ ಸಂದರ್ಭದಲ್ಲಿ ಅಧ್ಯಕ್ಷನಾದಾಗ ಅಲ್ಲಿ ಹೆಚ್ಚಿನ ಒಂದು ಸದಸ್ಯರನ್ನ ಮಾಡಿಕೊಳ್ಳೋದಿರಲಿ ಮತ್ತು KCC ಬ್ಯಾಂಕ್ನಿಂದ ಅವತ್ತು ನಾವು ಸಾಲವನ್ನು ತರ್ತಾ ಇದ್ವಿ. ಅಲ್ಲಿ ಅದಕ್ಕೆ ಹೊಸ ಪತ್ತನ್ನು ಮಾಡೋದಿರಲಿ, ಆಮೇಲೆ ಆ ಒಂದು ಸಂಘಕ್ಕೆ ಅಲ್ಲಿ ರೇಷನ್ನ ಒಂದು ಬಟವಡೆ ಕೂಡ ನಮ್ಮ ಸಂಘದಿಂದ ಅವತ್ತು ಹಾಕಿತ್ತು. ಅದು ಸರಿಯಾದ ಒಂದು ವ್ಯವಸ್ಥೆ ಇರಲಿಲ್ಲ. ಅಲ್ಲಿ ಆ ರೇಷನ್ನ ಬಟವಡೆಗೂ ಕೂಡ ಎಲೆಕ್ಟ್ರಿಕ್ ಯಂತ್ರವನ್ನು ತರೋದಿರಲಿ, ಅಲ್ಲಿ ವಿದ್ಯುತ್ತಿನ ವ್ಯವಸ್ಥೆಯನ್ನು ಮಾಡೋದಿರಲಿ, ಹೀಗೆ ಉತ್ತಮವಾಗಿ ಬಟವಡೆ ಆಗುವ ರೀತಿಯಲ್ಲಿ ನೋಡಿಕೊಂಡೆ. ನಂತರ ನಮ್ಮ ರೈತರಲ್ಲಿ ವಿಶ್ವಾಸವನ್ನು ಮೂಡಿಸಿ ಉತ್ತಮವಾದಂಥ ಸಾಲವನ್ನು ಪಡೆದವರಿಗೆ ಮರಳಿ ಪಡೆದು ಅವರು ಚಾಲ್ತಿ ಸಾಲವನ್ನು ಮಾಡಿಕೊಳ್ಳಿಕ್ಕೆ ಅವರು ಪ್ರೋತ್ಸಾಹವನ್ನು ನೀಡಿದೆ ಮತ್ತು ಹೊಸ ಬಿಲ್ಡಿಂಗನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಮ ಸಚಿವರಿಂದ 10 ಲಕ್ಷ ರೂಪಾಯಿಗಳನ್ನು ಒಂದು ಹೊಸ ಬಿಲ್ಡಿಂಗ್ಗಾಗಿ ತಂದು ಈ ಎಲ್ಲ ಅಭಿವೃದ್ಧಿ ಕೆಲಸಗಳಿಗೆ ನಾನು ಮಾಡಿದ್ದೇನೆ ಅಂತ ಹೇಳ್ಬೋದು. ತುಂಬ ಸಂತೋಷ ಸರ್. ಸರ್, ಇನ್ನು ಗದಗ್ PLD ಬ್ಯಾಂಕ್ನ ಮಾಜಿ ಅಧ್ಯಕ್ಷರಿದ್ದ ಸಂದರ್ಭದಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ರಿ? PLD ಬ್ಯಾಂಕ್ನಲ್ಲಿ ನಾನು ನಿರ್ದೇಶಕನಾಗಿ ಅಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸಿದ್ದೇನೆ. ಆ ಒಂದು ಸಂದರ್ಭದಲ್ಲಿ ಬರಗಾಲ ಇತ್ತು, ಆದರೂ ಕೂಡ ರೈತರಿಗೆ ಮನವರಿಕೆಯನ್ನು ಮಾಡಿಕೊಟ್ಟು ಸಾಲವನ್ನು ವಸೂಲಿ ಮಾಡಿ ಮರುಪಾವತಿಯನ್ನು ಮಾಡುವಂತೆ ಅವರಿಗೆ ಪ್ರೇರೇಪಣೆ ಮಾಡಿದ್ವಿ. ಆಮೇಲೆ ಕೇಂದ್ರ ಬ್ಯಾಂಕಿಗೆ ಮನವಿಯನ್ನು ಮಾಡಿಕೊಂಡು ಬರಗಾಲದ ಒಂದು ಸಂದರ್ಭದಲ್ಲಿ ಅವರಿಗೆ ಹೆಚ್ಚಿನ ರೈತರಿಗೆ ಸಾಲವನ್ನು ಕೊಡಬೇಕು ಅಂಥೇಳಿ ಅವರಿಗೆ ಭೇಟಿಯಾಗಿ ಹೆಚ್ಚಿನ ಒಂದು ಸಾಲವನ್ನು ತಂದು ರೈತರಿಗೆ ಮುಟ್ಟಿಸುವಲ್ಲಿ ನಾನು ಕೆಲಸವನ್ನು ಮಾಡಿದ್ದೇನೆ. ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ತಮ್ಮ ಒಂದು ಸ್ಥಳೀಯ ಶಾಸಕರು ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ತಮ್ಮ ಒಂದು ಕ್ಷೇತ್ರದಲ್ಲಿ ಮಾಡಿದ್ದಾರೆ ಸರ್? ನಮ್ಮ ಸ್ಥಳೀಯ ಶಾಸಕರಿಂದ ಶ್ರೀ ಸನ್ಮಾನ್ಯ ಶ್ರೀ HK ಪಟೇಲ್ ಸಾಹೇಬರು ಹಲವಾರು ಕೆಲಸಗಳನ್ನು ನಮ್ಮಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ಮಾಡಿದ್ದಾರೆ. ಮೊಟ್ಟ ಮೊದಲನೇಗಾಗಿ ನಮಗೆ ಎಲ್ಲ ಶ್ರೀಮಂತರಂತೆ ಶುದ್ಧ ನೀರನ್ನ ನಮ್ಮ ಗ್ರಾಮೀಣ ಜನತೆಯು ಕುಡಿಯಬೇಕು ಅನ್ನುವಂಥ ಉದ್ದೇಶವನ್ನ ಕಟ್ಟ ಕಡೆಯ ಜನ ಅದನ್ನು ಕುಡಿಯಬೇಕು ಅನ್ನುವಂಥ ಉದ್ದೇಶದಿಂದ ನಮ್ಮ ಗ್ರಾಮದಲ್ಲಿ ಶುದ್ಧ ನೀರಿನ ಘಟಕವನ್ನು ಪ್ರಾರಂಭ ಮಾಡಿದರು. ತದನಂತರ ಉತ್ತಮವಾದಂಥ ರಸ್ತೆಗಳ ನಿರ್ಮಾಣ ಸುಮಾರು 5-6 ಕೋಟಿ ರೂಪಾಯಿಗಳನ್ನು ನಮ್ಮ ಕಾಂಕ್ರೀಟ್ ರಸ್ತೆಗಳಿಗೆ ಇವತ್ತು ನಮ್ಮ ಗ್ರಾಮಕ್ಕೆ ಕೊಟ್ಟಿದ್ದಾರೆ. ಇವತ್ತು ನಾವೇನಾದರೂ ಫಂಡನ್ನು ತಂದು ಹಾಕಬೇಕು ಅಂದರೆ ಇಡೀ ಸಂಪೂರ್ಣ ಗ್ರಾಮ ಎಲ್ಲಿಯೂ ಕೂಡ ಉಳಿದಂತೆ ಉತ್ತಮವಾಗಿರುವಂಥ CC ರಸ್ತೆಗಳನ್ನು ನಮ್ಮ ಗ್ರಾಮ ಎರಡೂ ಗ್ರಾಮಗಳು ಹರ್ತಿ ಮತ್ತು ಕಣಿವೆ ಗ್ರಾಮಗಳು ಹೊಂದಿದ್ದಾವೆ ಮತ್ತು ಉತ್ತಮವಾದಂಥ ಗಟಾರದ ವ್ಯವಸ್ಥೆಯನ್ನು ಕೂಡ ಆಗಿದೆ. ಇದೇ ರೀತಿಯಾಗಿ ಇವತ್ತು ನಮಗೆ ನೀರನ್ನು ಒದಗಿಸಲಿಕ್ಕೆ 2 ಏರ್ ಟ್ಯಾಂಕ್ಗಳನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹೀಗೆ ಮಾಡೋದ್ರ ಮುಖಾಂತರ ಮತ್ತು ಕೆರೆಯ ಅಭಿವೃದ್ಧಿಯನ್ನು ಮಾಡಿದ್ದಾರೆ.
ಹೀಗೆ ಹಲವಾರು ಯೋಜನೆಗಳು ಮತ್ತು ನಮಗೆ ಮುಖ್ಯವಾಗಿ ಒಂದು ನೀರು ಆ ವ್ಯವಸ್ಥೆಗಾಗಿ ಬಹುಗ್ರಾಮ ನೀರು ಯೋಜನೆಯೊಳಗೆ ಇಡೀ ಗದಗ ಜಿಲ್ಲೆಗೆ ಏನು ಒಂದು ನೀರನ್ನು ತಂದರು ಆ ನೀರು ನಮ್ಮ ಗ್ರಾಮಕ್ಕೂ ಕೂಡ ತುಂಗಭದ್ರಾ ನದಿಯಿಂದ ಪೈಪ್ಲೈನ್ ಮಾಡಿ ಇಲ್ಲಿ ಬರುತ್ತಿರಿಂದ ಇವತ್ತು ನೀರಿನ ಸಂಪೂರ್ಣ ತೊಂದರೆ ನಮಗೆ ಹೋಗಿದೆ. ಈಗಾಗಲೇ ನಾನು ಹೇಳಿದ್ದೆ, ನಾನು ಪಂಚಾಯತಿ ಅಧ್ಯಕ್ಷನಾಗಿದ್ದಾಗ ಇಸ್ರೇಲ್ ಹತ್ತಿರ ಬೋರ್ ಕೊರಿಸಿ ನೀರು ತಂದಿದ್ದೆ ಅಂತೇಳಿ ಆ ಸಂದರ್ಭದಲ್ಲಿಯೂ ಕೂಡ ನಮ್ಮ ಶಾಸಕರು ಬಹಳ ಅನುಕೂಲತೆಯನ್ನು ಕಲ್ಪಿಸಿದರು. ಆದರೆ ಇವತ್ತು ಸರಿಯಾದ ಮಳೆ ಇರದೇ ಇದ್ದರಿಂದ ಅಲ್ಲಿ ಇಸ್ರೇಲ್ದಲ್ಲಿ ನೀರು ಹರಿದೇ ಇದ್ದರಿಂದ ಒಂದು ನೀರಿನ ಬವಣೆ ಬಹಳ ಆಗಿತ್ತು. ಮತ್ತೆ ಅಂತ ಒಂದು ಸಂದರ್ಭದಲ್ಲಿ ಈ ಏನು ತುಂಗಭದ್ರಾ ನದಿಯಿಂದ ಈ ಏನು ನೀರು ತಂದ್ರು ಅದರಿಂದ ನಮ್ಮ ಜನತೆಗೆ ಬಹಳ ಒಂದು ಅತ್ಯಂತ ಉತ್ತಮವಾದಂತಹ ಉಪಕಾರದ ಕೆಲಸವನ್ನ ನಮ್ಮ ಸಚಿವರು ಅವತ್ತು ಮಾಡಿದ್ರು. ಇದರಿಂದ ನಮ್ಮ ಗ್ರಾಮದ ಎಲ್ಲ ಜನತೆ ಅವರಿಗೆ ಬಹಳ ಧನ್ಯತಾಭಾವದಿಂದ ಅವರಿಗೆ ಅಭಿನಂದನೆಗಳನ್ನ ಇವತ್ತು ಅವ್ರನ್ನ ನೆನೆಸ್ತಾ ಇದ್ದಾರೆ. ಅಂತ ಒಂದು ಉತ್ತಮವಾಗಿರತಕ್ಕಂತ ಕೆಲಸ ನಮ್ಮ ಶಾಸಕರಿಂದ ಆಗಿದೆ. ಹಲವಾರು ಮಹಿಳಾ ಸಂಘಗಳಿಗೆ ಬಿಲ್ಡಿಂಗ್ ಅನ್ನು ಮಾಡಿಕೊಟ್ಟಿದ್ದಾರೆ ಮತ್ತು ಗ್ರಂಥಾಲಯವನ್ನು ನಿರ್ಮಿಸಿದ್ದೇವೆ ಮತ್ತು ಅಲ್ಲಂಪ್ರಭುದೇವರ ಒಂದು ಸಮುದಾಯ ಭವನ ಇವತ್ತು ಸುಮಾರು 2 ಕೋಟಿ ರೂಪಾಯಿಗಳ ಒಂದು ವೆಚ್ಚದಲ್ಲಿ ನಡೀತಾ ಇದೆ ಮತ್ತು ಹಲವಾರು ದೇವಸ್ಥಾನಗಳಿಗೆ ಕೆಲಸಗಳು ಇವತ್ತು ಪ್ರಾರಂಭವಾಗಿದೆ. ಹಾಗೂ ಗ್ರಾಮ ವಿಕಾಸ ಯೋಜನೆ ಅಡಿಯಲ್ಲಿ ಹಲವಾರು ರಸ್ತೆಗಳ ನಿರ್ಮಾಣ ಇರ್ಬೋದು ಹಾಗೂ ಗಟರಗಳ ನಿರ್ಮಾಣ ಇರ್ಬೋದು, ಆಮೇಲೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಅಲ್ಪಸಂಖ್ಯಾತರಿಗಿರ್ಬೋದು ಎಲ್ಲ ಸಾಮಾನ್ಯ ಹಿಂದುಳಿದಿರತಕ್ಕಂಥ ಜನರಿಗಿರ್ಬೋದು ಬಹಳ ಒಂದು ಉತ್ತಮವಾಗಿರತಕ್ಕಂಥ ಕೆಲಸವನ್ನು ನಮ್ಮಲ್ಲಿ ಸಾಕಷ್ಟು ಜನರಿಗೆ ಗಂಗಾ ಕಲ್ಯಾಣದ ವ್ಯವಸ್ಥೆಯನ್ನು ಲಭಿಸಿ ನಮ್ಮ ರೈತರಿಗೆ ಒಂದು ಉತ್ತಮವಾಗಿರತಕ್ಕಂಥ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಯಾರು ನಮ್ಮ ನಮ್ಮ ಗ್ರಾಮದಲ್ಲಿ 2 ಗ್ರಾಮದಲ್ಲಿರಲಿ ಯಾವುದೇ ಜನ ಇರಲಿ ಅವ್ರಿಗೆ ಹೋಗಿ ಇಂಥ ತೊಂದರೆ ನಮಗೆ ಇದೆ ಅಂಥೇಳಿ ನಮ್ಮ ಶಾಸಕರಿಗೆ ಕೇಳಿದಾಗ ಆ ಎಲ್ಲ ತೊಂದರೆಗಳನ್ನು ಇವತ್ತು ನೀಗಿಸಿಕೊಟ್ಟಿದ್ದಾರೆ. ಇವತ್ತು ಯಾವುದೇ ನಮ್ಮ ಇನ್ನೂ ನಮ್ಮಲ್ಲಿ ಹೆಚ್ಚಾಗಿ ಈಗ ಹೇಳ್ಬೇಕಂತಂದ್ರೆ ಯಾವುದೇ ಕೆಲಸಗಳು ಬಾಕಿ ಉಳಿದಿಲ್ಲ, ಅಷ್ಟು ಯುದ್ಧೋಪದ ರೀತಿಯಲ್ಲಿ ಎಲ್ಲ CC ಮತ್ತು ಗಟರ ರಸ್ತೆಗಳಾಗಿರಲಿ ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲ ವ್ಯವಸ್ಥೆಗಳನ್ನಾಗಿರಲಿ ನಮಗೆ ಮಾಡಿಕೊಟ್ಟಿದ್ದಾರೆ. ತುಂಬಾ ಸಂತೋಷ ಸರ್. ಸರ್, ಅದೇ ರೀತಿ ತಮ್ಮ ಶಾಸಕರು ಬಾಂಧಾರಗಳನ್ನು ಎಷ್ಟು ನಿರ್ಮಿಸಿದ್ದಾರೆ ಸರ್? ಬಾಂಧಾರಗಳು ಈಗಾಗಲೇ ನಮ್ಮಲ್ಲಿ ಒಂದು ದೊಡ್ಡ ಬಾಂಧಾರು ನಮ್ಮ ಕಣಿವೆ ಭಾಗದಲ್ಲಿ ಮತ್ತು ಹರ್ತಿ ಗ್ರಾಮಕ್ಕೆ ಒಂದು ದೊಡ್ಡ ಬಾಂಧಾರು ಮತ್ತು ಚಿಕ್ಕ ಚಿಕ್ಕ ಬಾಂಧಾರುಗಳು ಕೂಡ ಸುಮಾರು 8-10 ಬಾಂಧಾರುಗಳನ್ನು 2 ಗ್ರಾಮಕ್ಕೆ ನಿರ್ಮಿಸಿದ್ದಾರೆ. ಅದರಿಂದ ಒಂದು ಜಲ ಅಲ್ಲಿ ಶೇಖರಣೆ ಆಗಿ ಇವತ್ತು ಬೋರ್ವೆಲ್ಗಳು ಚಾರ್ಜ್ ಆಗಿವೆ. ಅದರಿಂದ ಉತ್ತಮವಾಗಿರುವಂಥ ಅನುಕೂಲತೆ ನಮ್ಮ ಗ್ರಾಮಕ್ಕೆ ಲಭಿಸಿದೆ. ತುಂಬ ಸಂತೋಷ ಸರ್. ಮತ್ತು ಈ ಒಂದು ಗ್ರಾಮೀಣ ಸಂತೆ ನಮ್ಮ ಗ್ರಾಮದಲ್ಲಿ ಪ್ರಾರಂಭ ಆಗಿರೋದ್ರಿಂದ ಅವರು ಒಂದು ಸಚಿವರಿದ್ದಾಗ ನಮಗೆ ಒಂದು ಗ್ರಾಮೀಣ ಸಂತೆಯ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ 33 ಲಕ್ಷ ರೂಪಾಯಿಗಳನ್ನು ನೀಡಿದರು. ಅದು ಈಗ ಕಟ್ಟಡ ಪ್ರಾರಂಭ ಇದೆ. ಮತ್ತು ಶಾದಿ ಮಹಲ್ ಅಲ್ಪಸಂಖ್ಯಾತರಿಗಾಗಿ ಒಂದು ಶಾದಿ ಮಹಲ್ 1 ಕೋಟಿ ರೂಪಾಯಿಗಳ ಒಂದು ವೆಚ್ಚದಲ್ಲಿ ಒಂದು ಶಾದಿ ಮಹಲ್ಗೆ ಹಣವನ್ನು ನೀಡಿದ್ದಾರೆ. ಅದು ಕೂಡ ಇಂದು ಪ್ರಾರಂಭ ಆಗ್ತಾ ಇದೆ. ಹೀಗೆ ಇನ್ನೂ ಹಲವಾರು ಮತ್ತು ಬಸವಸ್ತಿ ನೆಲೆ ಇರಲಿ, ಗ್ರಾಮೀಣ ಜನಕ್ಕೆ ಅಂದರೆ ಬರ್ತಕ್ಕಂಥ ಎಲ್ಲ ವಸತಿಯ ಸೌಭಾಗ್ಯವನ್ನು ಕೂಡ ಆಶ್ರಯ ಮನೆ ಯೋಜನೆಗಳನ್ನು ಕೂಡ ನಮಗೆ ನೀಡಿದ್ದಾರೆ. ಹೀಗೆ ಹತ್ತು ಹಲವಾರು ನಮಗೆ ಏನು ಬೇಕು, ನಾವು ಯಾವ ವಿಷಯವನ್ನು ನಾವು ಕೇಳದೇ ಇದ್ರೂ ಕೂಡ ಇಂಥ ಯೋಜನೆ ನಿಮಗೆ ಬೇಕು, ಏನು ಇಂಥ ಸ್ಕೀಮ್ಗಳಿವೆ, ಇವನ್ನ ನಿಮ್ಮ ಗ್ರಾಮದಲ್ಲಿ ಮಾಡ್ರಿ ಅಂತೇಳಿ ನಾವು ಕೇಳೋಕ್ಕಿಂತ ಮೊದಲು ಅವರು ಕೇಳಿ ನಮಗೆ ಮುಟ್ಟಿಸಿ ನಮಗೆ ಉತ್ತಮವಾದಂಥ ಕೆಲಸವನ್ನು ಅವರು ಮಾಡಿಕೊಟ್ಟಿದ್ದಾರೆ. ತುಂಬ ಸಂತೋಷ ಸರ್. ಸರ್, ಇನ್ನು ಕೊನೆಯದಾಗಿ ತಮ್ಮ ಒಂದು ರಾಜಕೀಯ ಹೊರತುಪಡಿಸಿ ತಾವು ಯಾವ್ಯಾವ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಪಾಲ್ಗೊಂಡಿದ್ದಾರೆ ಸರ್ ಈ 40 ವರ್ಷ ಕಾಲಾವಧಿಯಲ್ಲಿ? ನಾನು ರಾಜಕೀಯದ ಜೊತೆಗೆ ಹಲವಾರು ಕೆಲಸಗಳಿರ್ಬೋದು. ನಾನು ಏನು ಒಂದು ಮೊದಲು
ಇಂಟ್ರಾಕ್ಟ್ ಕ್ಲಬ್ನ ಸೇರಿದೆ. ಅಲ್ಲಿ ಏನು ಒಂದು ಸಾಮಾಜಿಕ ಸೇವೆಯನ್ನು ಮಾಡ್ಕೊಳ್ತು ಬಂದೆ. ಅಲ್ಲಿಂದ ಬಂದು ನನ್ನ ಕಣಿವೆ ಗ್ರಾಮದಲ್ಲಿ ಅಂದರೆ ಜಮಖಂಡಿಯಿಂದ ಬಂದ ನಂತರ ಕಣಿವೆ ಗ್ರಾಮದಿಂದ ನಾನು ಪಿ ಯು ಸಿಯನ್ನು ಅಭ್ಯಾಸ ಮಾಡುವಾಗ ಕೂಡ ನಾನು ಒಂದು ಮೊದಲು ಗ್ರಾಮದೇವತಾ ಭಜನಾ ಮಂಡಳ ಅನ್ನೋ ಒಂದು ಭಜನಾ ಸಂಘಕ್ಕೆ ಸದಸ್ಯನಾಗಿ ಅಧ್ಯಕ್ಷನಾಗಿ ಕೆಲಸವನ್ನು ಮಾಡುವಾಗ ಮತ್ತು ರೋಟರಿ ಗ್ರಾಮದಳ ಅಂತ ಕೂಡ ನಾನು ನನ್ನ ಹಿರಿಯರನ್ನು ಕಟ್ಕೊಂಡು ನಾನು ಇಲ್ಲಿ ಕೆಲಸ ಕಾರ್ಯವನ್ನು ಪ್ರಾರಂಭಿಸಿದೆ. ಆದವಾಗ ನಾನು ಯಾವ ಯಾವ ಹಂತದಲ್ಲಿ ನನ್ನ ಏಜ್ಗೆ ಸಂಬಂಧಪಟ್ಟಂತೆ ನಾನು ಯುವಕನಾಗಿದ್ದಾಗ ಅಲ್ಲಿ ಯುವಕರನ್ನು ಹುರಿದುಂಬಿಸಿ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ನಡೆಸುವುದಾಗಲಿ ವಾಲಿಬಾಲ್ ಪಂದ್ಯಾವಳಿಯನ್ನು ನಡೆಸುವುದಾಗಲಿ ಮತ್ತು ಕಬಡ್ಡಿ ಟೂರ್ನಾಮೆಂಟನ್ನು ಮಾಡಿರುವುದಾಗಲಿ ಮತ್ತು ಭಜನಾ ಸಂಘದಿಂದ ಯೋಜನೆ ಮೇಳವನ್ನು ಸಂಘಟಿಸುವುದಾಗಲಿ ಆ ಭಜನಾ ನಮ್ಮ ಭಜನಾ ಸಂಘದ ಸದಸ್ಯರು ಅತ್ಯಂತ ಸಂಗೀತ ಪ್ರಿಯರಾಗಿದ್ದರು. ಅದರಲ್ಲಿಯೂ ಕೂಡ ನೀಲಪ್ಪ ಕಂತಿ ಅಂತವರು ರಾಮಣ್ಣ ಕಂತಿ ಅಂತವರು ಅತ್ಯಂತ ಒಂದು ಭಜನೆಯಲ್ಲಿ ಉತ್ತಮವಾಗಿರುತ್ತ ಗಾಯಕರು ಕೂಡ ಅವರು ನೀಲಪ್ಪ ಕಂತಿ ಅನ್ನೋರು ನಮ್ಮನ್ನು ಆಕಾಶವಾಣಿ ಕಲಾವಿದರಿಗಾಗಿ ಕೂಡ ಹೊರದಂಬಿದರು. ಅದಕ್ಕೆ ಪ್ರೇರಣೆ ಅಂದರೆ ನಾವು ಯೋಜನೆಯನ್ನು ಸಂಘಟಿಸಿ ನಂತರ ಹಲವಾರು ಕಡೆ ಯೋಜನೆ ಮೇಳಗಳಲ್ಲಿ ನಮ್ಮ ಭಜನಾ ಸಂಘವನ್ನು ಸ್ಪರ್ಧೆಗೆ ಬರುವಂತೆ ನಮ್ಮ ಎಲ್ಲ ಸದಸ್ಯರನ್ನ ಸಂಘಟನೆ ಮಾಡಿಕೊಂಡ್ರು ಕರೆದುಕೊಂಡು ಹಲವಾರು ಕಡೆ ನಾನು ಅಡ್ಡಾಡಿದ್ದೇನೆ. ಅಂಥ ಒಂದು ಸಂದರ್ಭದಲ್ಲಿ ನಾವು ಹಾವೇರಿನಲ್ಲಿರ್ತಕ್ಕಂಥ ಯುವಜನ ಮೇಳದಲ್ಲಿ ನಮ್ಮ ಗ್ರಾಮದೇವತಾ ಭಜನಾ ಮಂಡಳದ ಭಜನಾ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಆವತ್ತು ನಾವು ಪಡೆದ್ವಿ. ಹೀಗೆ ಆ ಒಂದು ಭಜನಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ಆಕಾಶವಾಣಿಯವರಿಗೆ ಹೊರತಾಗಿ ಆಕಾಶವಾಣಿಯಲ್ಲೂ ಕೂಡ ನಮಗೆ ಅವಕಾಶವನ್ನು ಮಾಡಿಕೊಟ್ರು. ಅದೇ ರೀತಿಯಾಗಿ ನೀಲಪ್ಪ ಕಂತಿಯನ್ನವರು ಆಕಾಶವಾಣಿ ಕಲಾವಿದರಾಗಿ ಕೂಡ ಅವತ್ತು ಹೊರಹೊಮ್ಮಿದರು. ಹೀಗೆ ಮತ್ತು ಇದಲ್ಲದೆ ನಮ್ಮ ಗ್ರಾಮಗಳಲ್ಲಿ ಒಂದು ವೈದ್ಯಕೀಯ ತಪಾಸಣಾ ಶಿಬಿರಗಳನ್ನು ಹಲವಾರು ಸಲ ವೈದ್ಯಕೀಯ ತಪಾಸಣಾ ಕಣ್ಣಿನ ತಪಾಸಣೆ ಇರ್ಬೋದು ಎಲುಬು ಕೀಲುವಿನ ತಪಾಸಣೆ ಇರ್ಬೋದು ಮತ್ತು ರಕ್ತ ತಪಾಸಣೆ ಹೀಗೆ ಹಲವಾರು ತಪಾಸಣಾ ಶಿಬಿರಗಳನ್ನು ನಾವು ಕಣಿವೆ ಗ್ರಾಮದಲ್ಲಿ ಮಾಡಿದ್ದೇವೆ. ಮತ್ತು ವಯೋವೃದ್ಧರಿಗೆ ಏನು ಒಂದು ಮಾಸಾಸನ ಬರಬೇಕು ಮತ್ತು ಹಲವಾರು ಯಾವ ಯಾವ ಮಾಸಾಸನ ಅಂಗವಿಕಲರ ಮಾಸಾಸನ ಬರುವುದಿರಲಿ ವಿಧವೆಯರಿಗೆ ಮಾಸಾಸನ ಬರುವುದಿರಲಿ ಹೀಗೆ ಹಲವಾರು ಜನರಿಗೆ ಏನು ಸವಲತ್ತುಗಳು ಸರ್ಕಾರದಿಂದ ಬರಬೇಕು ಆ ಎಲ್ಲ ಸವಲತ್ತುಗಳನ್ನು ಪಡೆದುಕೊಂಡು ಮಾಡುವುದಿರಲಿ ಮತ್ತು ಯುವಕ ಸಂಘವನ್ನು ಕಟ್ಟಿಕೊಂಡು ಆವತ್ತು ಶಾಲೆಗಳಿಗೆ ಶಿಕ್ಷಣಕ್ಕೆ ಪೂರಕವಾಗಿ ಮಾಡ್ತಕ್ಕಂಥ ಕೆಲಸಗಳು ಅಲ್ಲಿ ಮೈದಾನವನ್ನು ಸ್ವಚ್ಛ ಮಾಡುವುದಿರಲಿ ಹಾಗೂ ಶಿಕ್ಷಣ ಪ್ರೇರೇಪಿಸುವ ಸಲುವಾಗಿ ಬಹುಮಾನಗಳನ್ನು ಘೋಷಣೆ ಮಾಡಿಸುವಂಥ ಕೆಲಸ ಇರಲಿ ಹೀಗೆ ಹಲವಾರು ಕೆಲಸಗಳನ್ನು ಮಾಡಿ ಗ್ರಾಮಸ್ಥರನ್ನು ಕಟ್ಟಿಕೊಂಡು ಅಲ್ಲಿ ಯುವಕರನ್ನು ಕಟ್ಟಿಕೊಂಡು ಗ್ರಾಮದ ಹಿರಿಯರನ್ನು ಕಟ್ಟಿಕೊಂಡು ಹಲವಾರು ಇಂಥ ಒಂದು ಉತ್ತಮವಾದಂಥ ಕೆಲಸ ಮಾಡ್ತಾ ಬಂದೆ. ಅದೇ ರೀತಿಯಾಗಿ ಗ್ರಾಮದೇವತಾ ಭಜನಾ ಮಂಡಳದ ಒಂದು ಸೇವೆಯನ್ನು ಮಾಡಿ ನಂತರ ನಾನು ಅಲ್ಲಿ ಮಾಡ್ತಕ್ಕಂಥ ನನ್ನ ಕಾರ್ಯಚಟುವಟಿಕೆಯನ್ನು ಕಂಡು ಹಲವಾರು ಹಿರಿಯರಾಗಿರಲಿ ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘದ ಸದಸ್ಯರಾಗಿರಲಿ ನನ್ನನ್ನು ಆವತ್ತು ಪ್ರೇರೇಪಣೆ ಮಾಡಿ ಆ ಒಂದು ಸಂಘದ ಸದಸ್ಯನಾಗಿ ಅಧ್ಯಕ್ಷನಾಗಿ ಮಾಡಿದರು. ಅಂಥ ಒಂದು ಸಂದರ್ಭದಲ್ಲಿಯೂ ಕೂಡ ಆ ಸಂಘದ ಏಳಿಗೆಗಾಗಿ ಅವತ್ತು ಏನು ಆ ಒಂದು ದುಸ್ಥಿತಿಯಲ್ಲಿರ್ತಕ್ಕಂಥ ಆ ಸಂಘವನ್ನು ಉತ್ತಮಪಡಿಸಲಿಕ್ಕೆ ಅವತ್ತು ಹಾಲಿನ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದೆ. ಆ ಹಾಲು ಉತ್ಪಾದನೆ ಏನು ಕುಂಠಿತ ಆಗಿತ್ತು ಆ ಉತ್ಪಾದನೆ ಹೆಚ್ಚು ಮಾಡಲಿಕ್ಕೆ ಅವತ್ತು ಬಿಲ್ಲಿನ ಬಟವಡೆಯನ್ನು ಹೆಚ್ಚಿಗೆ ಮಾಡಿ ಅಂಥ ಒಂದು ಕೆಲಸವನ್ನು ಮಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಉತ್ಪಡಿಸಿದೆ. ಅದನ್ನು ಕಂಡಿರ್ತಕ್ಕಂಥ ಜನ ಮತ್ತೆ ನನ್ನನ್ನು ಗ್ರಾಮ ಪಂಚಾಯತಿಯ ಚುನಾವಣೆಗೆ ಪ್ರೇರೇಪಿಸಿದರು. ಆವಾಗ ಗ್ರಾಮ ಪಂಚಾಯತಿಯ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸದಸ್ಯನಾದ ನಂತರ ಅವತ್ತು ಮತ್ತೆ ನನಗೆ ಅಧ್ಯಕ್ಷನಾಗಿರ್ತಕ್ಕಂಥ ಆಗುವಂಥ ಒಂದು ಅವಕಾಶ ಕೂಡ ದೊರಕಿತು. ಆ ಒಂದು ಉಪಯೋಗವನ್ನು ಪಡೆದುಕೊಂಡು ನನ್ನ ಗ್ರಾಮಕ್ಕೆ ಏನು ಒಂದು ಅತ್ಯಂತ ಅವಶ್ಯಕತೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರಲಿ ಅವತ್ತು ರೋಡ್ಗಳ
ವ್ಯವಸ್ಥೆ ಆಗಿರಲಿ, ರೈತರಿಗೆ ಬೇಕಾಗಿರತಕ್ಕಂಥ ಅನೇಕ ಅನುಕೂಲತೆಗಳನ್ನು ಅವತ್ತು ನಾನು ಒದಗಿಸಿದೆ. ತದನಂತರ ಗ್ರಾಮ ಪಂಚಾಯತಿಯ ಅಧ್ಯಕ್ಷನಾಗಿ ಮುಗಿದ ನಂತರ ಮತ್ತೆ ನಾನು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಸದಸ್ಯನಾಗಿ ಅಧ್ಯಕ್ಷನಾಗಿ ಕಾರ್ಯವನ್ನು ಮಾಡಿದೆ. ಅವತ್ತು ದುಸ್ಥಿತಿಯಲ್ಲಿರ್ತಕ್ಕಂಥ ವ್ಯವಸಾಯ ಸೇವಾ ಸಹಕಾರಿ ಸಂಘ ಒಂದು ಕನಿಷ್ಠ ಪರಿಸ್ಥಿತಿಯಲ್ಲಿ ಬಂದಿತ್ತು. ಅಂಥ ಒಂದು ಸಂದರ್ಭದಲ್ಲಿ ನನ್ನ ಗ್ರಾಮದ ಹಿರಿಯರು ಮತ್ತು ಅವತ್ತಿನ ಸದಸ್ಯರು ಏನು ಆ ಜವಾಬ್ದಾರಿಯನ್ನು ನೀಡಿದರು ಅದನ್ನು ಕೂಡ ಉತ್ತಮವಾಗಿ ನಿಭಾಯಿಸಿ, ಕಟ್ಟಡ ಇರಲಿಲ್ಲ ಅವತ್ತು, ಹಳೆಯ ಒಂದು ಬಿಲ್ಡಿಂಗ್ನಲ್ಲಿ ಆಫೀಸನ್ನು ನಡೆಸ್ತಿದ್ವಿ. ಅಂಥ ಸಂದರ್ಭದಲ್ಲಿ ನಮ್ಮ ಶಾಸಕರನ್ನು ಕಂಡು 10 ಲಕ್ಷ ರೂಪಾಯಿಗಳ ಒಂದು ಅನುದಾನವನ್ನು ತಂದು ಅದಕ್ಕೆ ಬಿಲ್ಡಿಂಗ್ ಮಾಡುವುದಿರಲಿ ಮತ್ತು ಹೆಚ್ಚಿನ ಒಂದು ಸಾಲವನ್ನು ತರುವುದಿರಲಿ ಮತ್ತು ರೈತರನ್ನು ಪ್ರೇರೇಪಿಸಿ ಆ ಸಾಲವನ್ನು ತುಂಬಿಸುವಂಥದ್ದಿರಲಿ, ಹೀಗೆ ಮತ್ತು ಹೊಸ ಸದಸ್ಯರನ್ನು ಸೇರ್ಪಡೆ ಮಾಡುವುದರಲ್ಲಿ ಹೀಗೆ ಅಲ್ಲೇ ಒಂದು ಅಭಿವೃದ್ಧಿಯ ಕೆಲಸವನ್ನು ಮಾಡಿದೆ. ತದನಂತರ ನಾನು PRD ಬ್ಯಾಂಕ್ನಲ್ಲಿ ಡೈರೆಕ್ಟರಾಗಿ ಮತ್ತು ಅಧ್ಯಕ್ಷನಾಗಿ ಅಲ್ಲಿ ಕೂಡ ರೈತರಿಗೆ ಸಿಗಬೇಕಾದಂಥ ಸವಲತ್ತುಗಳನ್ನು ತಂದುಕೊಡಲಿ ಪ್ರಯತ್ನ ಮಾಡಿದೆ. ಮತ್ತು ಅದೇ ರೀತಿಯಾಗಿ ಮತ್ತು ಫಾರ್ಮರ್ಸ್ ಕೋಆಪರೇಟಿವ್ ಆಯಿಲ್ ಮಿಲ್ನಲ್ಲಿ ಕೂಡ ನಿರ್ದೇಶಕನಾಗಿ ಅಲ್ಲಿ ಅಧ್ಯಕ್ಷರ ಜೊತೆಗೆ ಆ ಒಂದು ಫಾರ್ಮರ್ಸ್ ಕೋಆಪರೇಟಿವ್ ಮಿಲ್ ಉತ್ತಮ ಸ್ಥಿತಿಯಲ್ಲಿ ನಡೀಬೇಕು ಅನ್ನುವಂಥ ದಿಸೆಯಲ್ಲಿ ನನ್ನ ಒಂದು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರೈತರಿಂದ ಹೆಚ್ಚಿನ ಒಂದು ಷೇರನ್ನ ಕೂಡಿಸುವಂಥದ್ದಾಗಲಿ, ಅದರ ಒಂದು ಅಭಿವೃದ್ಧಿಗೆ ಪೂರಕವಾಗಿ ನಾನು ಆವತ್ತು ಕೂಡ ಕೆಲಸ ಮಾಡಿದೆ. ಹೀಗೆ ಅನೇಕ ರೀತಿಯಲ್ಲಿ ನಾನು ನನ್ನ ರಾಜಕೀಯ ಜೀವನ, ನನ್ನ ಸಾಮಾಜಿಕ ಸೇವೆ, ಒಂದು ಜನರ ಪ್ರೇರೇಪಣೆಯಿಂದ, ನನ್ನ ಗ್ರಾಮದ ಹಿರಿಯರಿಂದ ಮತ್ತು ಮತದಾರರಿಂದ ಮತ್ತು ಯುವಕರಿಂದ ಪ್ರೇರೇಪಣೆಗೊಂಡು, ನನ್ನ ತಂದೆಯವರು ಏನು ಒಂದು ಮೊದಲು ಒಂದು ಸಮಾಜ ಸೇವೆಯನ್ನ ಮಾಡ್ಕೊಂಡು ಬಂದಿದ್ರು, ಅದ ಆದರೆ ರಾಜಕೀಯದಲ್ಲಿ ಅವ್ರು ಭಾಗವಹಿಸಿರಲಿಲ್ಲ. ನಾನು ಇನ್ನೂ ಹೆಚ್ಚಿನ ಒಂದು ಸೇವೆ ನನ್ನ ಜನರಿಗೆ ತಲುಪಬೇಕು ಅನ್ನೋಂಥ ಉದ್ದೇಶದಿಂದ ರಾಜಕೀಯಕ್ಕೆ ನನ್ನ ಜನರನ್ನೇ ತಂದು ನಿಮ್ಮ ಸೇವೆ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು, ಜನರಿಗೆ ಹೆಚ್ಚಿನ ಸವಲತ್ತನ್ನು ತಂದು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ನಾನು ಈ ರಾಜಕೀಯವನ್ನು ಪ್ರವೇಶ ಮಾಡಿದೆ. ಅದೇ ರೀತಿಯಾಗಿ ಕೂಡ ನನ್ನನ್ನು ಜನ ಬೆಂಬಲಿಸ್ಕೊಂತ ಬಂದರು. ಅವರು ಇವತ್ತಿಗೂ ನಿರಂತರವಾಗಿ ಆ ಸಮಾಜ ಸೇವೆಯಲ್ಲಿ ನನ್ನನ್ನು ನಾನು ತೊಡಸ್ಕೊಂಡು ಸಮಾಜದ ಎಲ್ಲ ವರ್ಗದ ಜನರಿಗೆ ಏಳಿಗೆಗಾಗಿ ಇವತ್ತು ನಾನು ಶ್ರಮ ವಹಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನನ್ನ ನಾಯಕರಾಗಿರ್ತಕ್ಕಂಥ HK ಪಾಟೀಲ್ರಾಗಿರಲಿ, DR ಪಾಟೀಲ್ರಾಗಿರಲಿ, ಕೂಡಿಗೆ ಅವರಾಗಿರಲಿ, ಹೀಗೆ ನನ್ನ ಎಲ್ಲ ನಾಯಕರು ನನಗೆ ಸಹಕಾರವನ್ನು ಕೊಡುತ್ತಾ ನನಗೆ ಆಗಲಾರದಂಥ ಕೆಲಸ ಅವರೆಲ್ಲ ನನ್ನ ಜನತೆಗೆ ನೀಡುವ ಮುಖಾಂತರ ಒಂದು ಉತ್ತಮವಾದಂಥ ಕಾರ್ಯವನ್ನು ನಾನು ನಿರ್ವಹಿಸ್ತಾ ಇದ್ದೇನೆ. ತುಂಬಾ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯ ಹಾಗೂ ಸಮಾಜ ಸೇವೆಯನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ನಮಸ್ಕಾರ ಸರ್. ತಾಳ್ನೋಡಲ ವೀಕ್ಷಕರೇ, ಇಷ್ಟೊತ್ತು ಮಾತನಾಡಿದಂತ ಗದಗ ಪಂಚಾಯಿತಿಯ ಗದಗ ತಾಲೂಕಾ ಪಂಚಾಯಿತಿಯ ಸದಸ್ಯರಾದ ಶ್ರೀ ಶರಣ ಬಸನಗೌಡ ಶಂಕರಗೌಡ ಪಾಟೀಲ್ ಸರ್ ಅವರ ಮಾತುಗಳನ್ನ, ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗಾನ್ ಆಗಿ www.politiciansinindia.com @socialmedia. ಜೈ ಹಿಂದ್, ಜೈ ಕರ್ನಾಟಕ.